ರಾಜ್ಯ ವಿಧಾನಸಭಾ ಚುನಾವಣೆಯ ಮತದಾನ ಪೂರ್ಣವಾಗಿದ್ದು ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಈ ಬಾರಿ ರಾಜ್ಯದಾದ್ಯಂತ 70.91% ಮತದಾನವಾಗಿದೆ. ಇನ್ನು ರಾಮನಗರದಲ್ಲಿ ರಾಜ್ಯದಲ್ಲೇ ಗರಿಷ್ಠ ಶೇಕಡ 84.34% ಮತದಾನವಾಗಿದ್ರೆ ಬೆಂಗಳೂರು ನಗರ ಶೇಕಡ 50% ಅಂದರೆ ಕಡಿಮೆ ಮತದಾನಕ್ಕೆ ಸಾಕ್ಷಿಯಾಗಿದೆ. ಇನ್ನು ಎಲ್ಲ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಮತದಾನವಾಗಿದೆ ಅನ್ನೋದನ್ನು ನಾವು ಒಮ್ಮೆ ಗಮನಿಸೋದಾದರೆ ವಿಜಯಪುರದಲ್ಲಿ ಶೇಕಡ 64% ವೋಟಿಂಗ್ ನಡೆದಿದೆ. ಚಾಮರಾಜನಗರದಲ್ಲಿ ಶೇಕಡ 82.81% ವೋಟಿಂಗ್ ನಡೆದಿದೆ. ಹಾಗೆ ಚಿಕ್ಕಮಗಳೂರಿನಲ್ಲಿ ಶೇಕಡ 78.12% ಮತದಾನ ನಡೆದಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಶೇಕಡ 83% ವೋಟಿಂಗ್ ನಡೆದ್ರೆ ಬಾಗಲಕೋಟೆಯಲ್ಲಿ 72.05% ವೋಟಿಂಗ್ ನಡೆದಿದೆ. ಚಿತ್ರದುರ್ಗದಲ್ಲಿ ಶೇಕಡ 81% ವೋಟಿಂಗ್ ನಡೆದಿದೆ ಅನ್ನೋಂಥ ಒಂದು ಇನ್ಫಾರ್ಮೇಷನ್ ನಿನ್ನೆ ಸಂಜೆ ವೇಳೆಗೆ ಗೊತ್ತಾಯಿತು. ಇನ್ನು ದಕ್ಷಿಣ ಕನ್ನಡದಲ್ಲಿ ಅಂದರೆ ಮಂಗಳೂರು ಪ್ರಾಂತ್ಯದಲ್ಲಿ 72.63% ವೋಟಿಂಗ್ ನಡೆದಿದೆ. ಇನ್ನು ದಾವಣಗೆರೆಯಲ್ಲಿ ಅಂದರೆ ಮಧ್ಯ ಕರ್ನಾಟಕ ಭಾಗ ಇದು, ದಾವಣಗೆರೆಯಲ್ಲಿ 75.59% ಶೇಕಡವಾರು ಮತದಾನ ನಡೆದಿದೆ. ಇದಲ್ಲದೆ ಧಾರವಾಡದಲ್ಲಿ ಶೇಕಡ 70.74% ವೋಟಿಂಗ್ ನಡೆದಿದೆ. ಅಂದರೆ ಉತ್ತಮವಾದಂತಹ ವೋಟಿಂಗಲ್ಲಿ ನಡೆದಿರ್ತಕ್ಕಂಥದ್ದು. ಇನ್ನು ಗದಗಕ್ಕೆ ಬರೋದಾದರೆ ಅಲ್ಲಿ 74.46% ಶೇಕಡವಾರು ಮತದಾನ ಅಲ್ಲಿ ನಡೆದಿದೆ. ಇದಲ್ಲದೆ ಕಲಬುರಗಿಯಲ್ಲೂ ಸಹ 63.01% ವೋಟಿಂಗ್ ನಡೆದಿದೆ. ಕೊಂಚ ಕಡಿಮೆ ವೋಟಿಂಗ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಹಾಸನದಲ್ಲಿ 80.47% ವೋಟಿಂಗ್, ತುಂಬ ಒಳ್ಳೆ ವೋಟಿಂಗ್ ನಡೆದಿದೆ ಅಲ್ಲಿ. ತುಂಬ ಚೆನ್ನಾಗಿ ಮತದಾರರು ಬಂದು ವೋಟಿಂಗನ್ನು ಮಾಡಿದ್ದಾರೆ. ಇನ್ನು ಹಾವೇರಿಗೆ ಬರೋದಾದರೆ, ಹಾವೇರಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ, ಹಾವೇರಿಗೆ 80.67% ಶೇಕಡವಾರು ಮತದಾನ ನಡೆದಿದೆ. ಇನ್ನು ಕೊಡಗುಗೆ ಬರೋದಾದರೆ ಕೊಡಗಿನಲ್ಲೂ ಸಹ ಉತ್ತಮ ಮತದಾನವಾಗಿದೆ. ಶೇಕಡ 75% ವೋಟಿಂಗ್ ಕೊಡಗಿನಲ್ಲಾಗಿರ್ತಕ್ಕಂಥದ್ದು. ಇನ್ನು ಕೋಲಾರಕ್ಕೆ ಬರೋದಾದರೆ 79.59% ಶೇಕಡವಾರು ಮತದಾನದಲ್ಲಿ ಕೋಲಾರದಲ್ಲಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಕೊಪ್ಪಳದಲ್ಲಿ 76.30% ಮತದಾನ ನಡೆದಿದೆ. ಇದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳನ್ನು ಗಮನಿಸೋದಾದರೆ ಮಂಡ್ಯದಲ್ಲಿ 83.28% ಶೇಕಡವಾರು ಮತದಾನ ನಡೆದಿದೆ. ಮಂಡ್ಯ ಸಾಕಷ್ಟು ಕುತೂಹಲ ಕೆರಳಿಸಿರ್ತಕ್ಕಂಥ ಕ್ಷೇತ್ರ, ಉತ್ತಮ ಮತದಾನವಾಗಿದೆ. ಇನ್ನು ಮೈಸೂರು ಪ್ರಾಂತ್ಯಕ್ಕೆ ಬರೋದಾದರೆ ಮೈಸೂರಿನಲ್ಲಿ 74.60% ಮತದಾನ ನಡೆದಿದೆ. ಇನ್ನು ಬಿಸಿಲ ನಗರಿ ರಾಯಚೂರಿನಲ್ಲಿ ಶೇಕಡ 64.21% ವೋಟಿಂಗ್ ನಡೆದಿದೆ. ಇದರ ಜೊತೆಗೆ ರಾಮನಗರ ತೀವ್ರ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥ ಕ್ಷೇತ್ರ, ಜಿದ್ದಾಜಿದ್ದಿನ ಕ್ಷೇತ್ರ, 84.34% ವೋಟಿಂಗ್ ರಾಮನಗರದಲ್ಲಿ ನಡೆದಿದೆ. ಶಿವಮೊಗ್ಗ ಬರೋದಾದರೆ ಅಲ್ಲಿ 77.91% ವೋಟಿಂಗ್ ನಡೆದಿದೆ. ಇದರ ಜೊತೆಗೆ ತುಮಕೂರು, ಬೆಂಗಳೂರಿನ ಪಕ್ಕದಲ್ಲೇ ಇರ್ತಕ್ಕಂಥ ಜಿಲ್ಲೆ ತುಮಕೂರು, 84.33% ಶೇಕಡವಾರು ಮತದಾನ ನಡೆದಿದೆ. ಉತ್ತಮವಾದಂತಹ ಮತದಾನ ಅಲ್ಲಿ ನಡೆದಿರ್ತಕ್ಕಂಥದ್ದು. ಉಡುಪಿಯಲ್ಲಿ 78.87% ವೋಟಿಂಗ್ ಉಡುಪಿಯಲ್ಲಿ ನಡೆದಿದೆ. ಇನ್ನು ಉತ್ತರ ಕನ್ನಡಕ್ಕೆ ಬರೋದಾದರೆ 76.30% ವೋಟಿಂಗ್ ನಡೆದಿದೆ. ಯಾದಗಿರಿಯಲ್ಲಿ 64% ಶೇಕಡವಾರು ಮತದಾನ ನಡೆದಿದೆ.